ಖರ್ಚಲ್ಲೇ ಬಂದು ಕಾಫಿ ಕುಡಿಯೋದು, ಸಿನಿಮಾ ನೋಡೋದು, ನಮ್ ಖರ್ಚಲ್ಲೇ ಅಡ್ಡಾಡೋದು, ಬಾಯ್ ಅಂತ ಹೇಳ್ಬಿಟ್ಟು ಹೊರಟೋದು. ನೇಹ ಅಂದ್ರೆ ಇಷ್ಟ ಆಗೋಯ್ತಲ್ಲ, ಮಂಗಲ್ಚಂದ್ ಫಾರಂ ಕೊಡು ಅಂದೆ. ಮನಸ್ಸು ಅಂತ ಬಂದಿದೆ, ಅದು ಫೀಲಿಂಗ್ ಅಂತ ಆಗತ್ತೆ ಅಂತ ಅರ್ಥ ಆಗ್ಬೇಕಲ್ಲ, ಹೇಳೋದೆಲ್ಲ ವ್ಯರ್ಥಾನೆ. ಸರಿಯಾದ ನಂಬರ್ ಕೊಡು. ಅದಕ್ಕೆ ಯಾಕೆ ಅಷ್ಟೋಪ? ನಿಂಗಲ್ಲಪ್ಪ, ರಮಣ್ ಫ್ರಮ್ ಜಟ್ಟಿ ಮೋಟಾರ್, ಯಜಮಾನ್ ಸ್ವಲ್ಪ ಕರಿ. ಎಷ್ಟೇ ಲುಕ್ಸ್ ಕೊಟ್ಟರು ಬುಕ್ ಮಾಡೋಕ್ಕಾಗಲ್ವಲ್ಲ. ಮಿಸ್ಟರ್ ರಮಣ್, ವಾಟ್ ಇಸ್ ದಿಸ್ ಲುಕ್ಸ್ ಅಂಡ್ ಬುಕ್ಸ್? ಏನಿಲ್ಲ ಸರ್, ಮಂಗಲ್ ಚಂದ್ ಫಾರಂ ಮಾತಾಡ್ತಾ ಇದ್ದೆ, ಯಾರೇ ಲುಕ್ ಕಟ್ಟವ ಟ್ರ್ಯಾಕ್ಟರ್ ಅಂತ ಹೇಳ್ತಾ ಇದ್ದೆ ಸರ್, ಇದು ಬೇರೆ ಬುಕ್ ಮಾಡೋಕ್ಕಾಗಲ್ವಲ್ಲ. ಚಂದ್ರನ ಇಂಪ್ರೆಸ್ ಮಾಡೋದು ತುಂಬ ಡೆಲಿಕೇಟ್ ಸರ್. ವಾಟ್ ಐ ಮೀನ್ ಕಸ್ಟಮರ್ಸ್ನ, ಐ ಮೈ ಕರೆಕ್ಟ್ ಸರ್? ಯೆಸ್ ಯು ಆರ್ ಕರೆಕ್ಟ್, ಯು ಆರ್ ನಾಟ್ ಅ ಬ್ಯಾಡ್ ಸೇಲ್ಸ್ ಮ್ಯಾನ್. ಥ್ಯಾಂಕ್ ಯು ಸರ್. ಅದೆಲ್ಲರಿಗೂ ಅರ್ಥ ಆಗ್ಬೇಕಲ್ಲ ಸರ್, ಆಫೀಸಲ್ಲಿ ಅಪ್ರೋಚ್ ಮಾಡಿದ್ರೆ ಡ್ಯೂಟಿಲಿ ಬಿಸಿ ಆಗಿದ್ದೀನಿ ಅಂತ ಹೇಳ್ಬಿಡ್ತಾರೆ, ಬೇರೆ ಎಲ್ಲಾದರೂ ಅಪ್ರೋಚ್ ಮಾಡಿದ್ರೆ ಏನೋ ಕಾರಣ ಹೇಳ್ಬಿಡ್ತಾರೆ, ಹೇಗೆ ಅಪ್ರೋಚ್ ಮಾಡಬೇಕು ಎಲ್ಲ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗಲ್ಲ, ತುಂಬ ಕಷ್ಟ ಸರ್. ನಮ್ಮ ಕಷ್ಟ ಅಂತ ತಿಳ್ಕೊಂಡು ನೀವೇ ಒಬ್ಲೈಜ್ ಮಾಡಬೇಕು ಅಲ್ವೇ ಸರ್? ಗುಡ್, ಹೇಳ್ಬಿಟ್ಟ ಐ ವಾಂಟ್ ಗಿವ್ ಅಪ್. ಇಲ್ವೇನಪ್ಪ, ನಾನು ಫೋನ್ ಮಾಡಿದ್ದೆ ಅಂತ ಹೇಳ್ಬಿಡು. ಅರ್ಥ ಆಯ್ತು ಅನ್ಕೋತೀನಿ. ಅಪ್ಪ ಸಾರ್ಥಕವಾಯ್ತು, ಹಾಗಾದ್ರೆ ಇವತ್ತು ಐ ಮಾನ್ ಡ್ಯೂಟಿ. ಡ್ಯಾಮ್ ಯುವರ್ ಡ್ಯೂಟಿ ಅಂಡ್ ಡ್ಯೂಟಿ ಬಟ್ ನಾಟ್. ನಾನು ಸಿಕ್ಕಾಕೊಂಡಿದ್ದೀನಿ, ಏನ್ ಮಾಡೋಕ್ಕಾಗುತ್ತೆ? ಅದಲ್ಲ ಸರ್, ನನ್ನ ಕಥೆಯಲ್ಲಿ ಒಂದು ಸಿಕ್ಕು. ಹೀರೋ ಸಿಟ್ ಮಾಡ್ಕೊಂಡು ಹೋಗ್ಬಿಟ್ಟ, ಹೀರೋಯಿನ್ ಹ್ಯಾಂಗ್ ಸರ್ ತರೋದು? ತರೋದೆ ಎಳ್ಕೊಂಡು ಹೋಗಿ ಯಾವ್ದಾದ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ತಳ್ಳುದೆ. ವೆರಿ ಗುಡ್ ಐಡಿಯಾ, ವೆರಿ ಗುಡ್. ಅದ್ರ ವಾಟರ್ನಲ್ಲಿ ಒಂದು ಹಾರ ತಟ್ಟಿಬಿಡ್ತೀನಿ, ಹೀರೋಯಿನ್ ಸ್ವಿಮ್ಮಿಂಗ್ ಸೂಟ್ ಅಲ್ಲಿ ಬಂದ್ರೆ ಕಾಣ್ತಾಳೆ. ಐ ರಿಗ್ರೆಟ್ ಟು ಇನ್ಫಾರ್ಮ್ ಯು ಸರ್, ಹಲೋ ಹಲೋ ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಭಾಸ್ಕರ್, ಲವ್ಲಿ, ವಾಟ್ ಎ ಶಾಟ್, ಮೈ ಗಾಡ್, ವಾಟ್ ಗಿವ್ ಯು ಗಾಟ್ ಎ ಮಾಸ್ಟರ್, ಫ್ಯಾಂಟಾಸ್ಟಿಕ್, ಯು ಮಸ್ಟ್ ರಿಪ್ರೆಸೆಂಟ್ ಇಂಡಿಯಾ ಸರ್. ಓಹ್, ಒಂದು ಶಾಟ್. ಓಹ್ ಓಹ್, ಬರ್ಬೇಡ, ಐ ನೋಡಿ ಭಾಸ್ಕರ್, ನೀನು ಸ್ವಲ್ಪ ಇದೊಂದು ಲವ್ಲಿ ಲವ್ ಸ್ಕೂಟರ್ ಓಡತ್ತಾ? ಒನ್ ಕೀ ಕೊಡ್ತಾರೆ ಸರ್. ಥ್ಯಾಂಕ್ ಯು.